ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ಮೈಲಿ ಗರ್ಲ್ ಸ್ಮಿತಾ ಚಾನಲ್ಗೆ ಸ್ವಾಗತ. ಇವತ್ತು ಜುಲೈ 25th. ಸೊ ಇವತ್ತು ನಾಗರಪಂಚಮಿ ಹಬ್ಬ, ಎಲ್ಲರಿಗೂ ನಾಗರಪಂಚಮಿಯ ಹಾರ್ದಿಕ ಶುಭಾಶಯಗಳು. ನಾವು ನಾಗರಪಂಚಮಿ ಹಬ್ಬನ ಹೇಗೆ ಆಚರಿಸ್ತೀವಿ, ಪೂಜೆ ಹೇಗೆ ಮಾಡ್ತೀವಿ ಅನ್ನೋದನ್ನು ಇವತ್ತು ನಿಮ್ಮೆಲ್ಲರ ಜೊತೆ ಶೇರ್ ಮಾಡೋಣ ಅಂತ ಇದ್ದೀನಿ. ಸೊ ಬನ್ನಿ ಪೂಜೆ ನೋಡೋಣ ನೋಡೋಣ. ನಾವು ನಾಗರಪಂಚಮಿನ ಒಂದು ಕಲ್ಲು ನಾಗಪ್ಪ ನಮ್ಮ ಮನೆಯಲ್ಲಿದೆ, ಆ ವಿಗ್ರಹಕ್ಕೇ ಮಾಡೋಂಥದ್ದು. ಪ್ರತಿ ವರ್ಷನೂ ನಾವು ಇಲ್ಲಿಗೇ ಮಾಡಿ ಅಭ್ಯಾಸ, ಹಾಗಾಗಿ ಅಲ್ಲೇ ಮಾಡ್ತೀವಿ. ಸೊ ಕಲ್ಲು ನಾಗಪ್ಪನ ಮೊದಲು ಒದ್ದೆ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ, ಸೊ ದಟ್ ಅರಶಿನ ಕುಂಕುಮ ಏನೇ ಹಾಕಿದರೂ ಅಲ್ಲಿ ಅಂಟ್ಕೊಳ್ಳುತ್ತೆ ಅನ್ನೋ ಒಂದೇ ಉದ್ದೇಶಕ್ಕೆ. ಅದಾದ ನಂತರದಲ್ಲಿ ಈಗ ಅರಶಿನ ಕುಂಕುಮ ಗಂಧ ಅಕ್ಷತೆ ಏನೇನು ಸಾಮಾನ್ಯ ಪೂಜಾ ಸಾಮಗ್ರಿಗಳೇನಿರುತ್ತಲ್ಲ ಅದರಿಂದನೇ ನಾವು ಪೂಜೆ ಮಾಡೋಂಥದ್ದು. ಸೊ ಅದು ಪ್ರತಿಯೊಂದೂ ಸಹ ನಾನು ದೇವ್ರಿಗೆ ಏರಿಸ್ತಾ ಇದ್ದೀನಿ, ಜೊತೆಗೆ ಸಣ್ಣ ಪುಟ್ಟ ಮಂತ್ರಗಳನ್ನು ಸಹ ಇಲ್ಲಿ ನಾನು ಹೇಳ್ಕೊಳ್ತಾ ಇದ್ದೀನಿ. ಅಂಥ ದೊಡ್ಡ ಮಂತ್ರಗಳು ಖಂಡಿತ ಯಾವುದೂ ಇಲ್ಲ. ಸೊ ಅರಶಿನ ಕುಂಕುಮ ಎಲ್ಲನೂ ಇದಕ್ಕೆ ನಾವು ನಾಗಪ್ಪನ ಕಲ್ಲಿಗೇ ಈಗ ಏರಿಸ್ತಾ ಇರೋಂಥದ್ದು. ದೀಪನ ನಾನು ಕೆಳಗಡೆ ಇಟ್ಕೊಂಡಿದ್ದೀನಿ, ಕಾರಣ ಇಲ್ಲಿ ಮೇಲ್ಗಡೆ ಇಡೋದಕ್ಕಾಗೋದಿಲ್ಲ ಅಂತ. ಸೊ ಇಟ್ಟಿಗೆ ಇಟ್ಟು ಇಟ್ಟಿಗೆ ಮೇಲೆ ಇಟ್ಟಿದ್ದೀವಿ, ಸ್ವಲ್ಪ ಹೈಟ್ ಬರಲಿ ನಾಗಪ್ಪನ ವಿಗ್ರಹ ಅಂತ. ಹಾಗೆಯೇ ದೀಪಕ್ಕೂ ಸ್ವಲ್ಪ ನಮ್ಮ ಮನೆಯ ಪಾರಿಜಾತನ ಹಾಕ್ತಾ ಇದ್ದೀನಿ. ಪಾರಿಜಾತ ನಮ್ಮ ಮನೆಯಲ್ಲಿ ತುಂಬ ಬಿಡುತ್ತೆ, ಕೆಲವೊಂದು ನಿಜವಾಗ್ಲೂ ನಮ್ಗೆ ಹಾಕ್ಸ್ಕೊಳೋಕ್ಕಾಗಲ್ಲ, ಅಷ್ಟು ಹೂ ಇರುತ್ತೆ ಈ ಟೈಮಲ್ಲಿ. ಹಾಗಾಗಿ ಅಲ್ಲೇ ಕೆಳಗಡೆ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಗಂಧದ ಕಡ್ಡಿ ಪೂಜೆ ಆಗಬೇಕು, ಜೊತೆಗೆ ನಾವು ಉಡಿ ತುಂಬಂಥದ್ದು ಅಂತ ಮಾಡ್ತೀವಿ. ಉಡಿ ತುಂಬೋದು ಅಂದರೆ ನಾಗರ ಚೌತಿ ದಿನ ಕಡಲೆ ಕಾಳುಗಳೇನಿರುತ್ತಲ್ಲ ಕರಿ ಕಡಲೆನ ನೆನೆಸ್ಬಿಟ್ಟು ನಾವು ಉಡಿ ತುಂಬ್ತೀವಿ. ಬಟ್ ಇವತ್ತು ಅಂದರೆ ನಾಗರ ಪಂಚಮಿ ದಿನ ಕಡಲೆಕಾಳುಗಳನ್ನು ಹುರಿತೀವಿ, ಹುರಿದ್ಬಿಟ್ಟು ಅದನ್ನು ದೇವರಿಗೆ ಉಡಿ ತುಂಬ್ತೀವಿ. ಸೊ ಇವತ್ತು ನಾವು ನಾಗರ ಪಂಚಮಿ ದಿನ ನಾವು ನಾಗಪ್ಪನಿಗೆ ಕೆಂಪು ಗೆಜ್ಜೆ ವಸ್ತ್ರನ ಏರಿಸ್ತೀವಿ. ನಾಗರ ಚೌತಿ ದಿನ ನಾವು ಹಳದಿ ಗೆಜ್ಜೆ ವಸ್ತ್ರನ ಏರಿಸಿರ್ತೀವಿ. ಸೊ ಇವತ್ತು ನಾಗರ ಪಂಚಮಿ ಆಗಿರೋದ್ರಿಂದ ಕೆಂಪು ಗೆಜ್ಜೆ ವಸ್ತ್ರ, ಜೊತೆಗೆ ಮೊದಲು ಬೆಲ್ಲದ ನೀರಲ್ಲಿ ನಾವು ನಾಗಪ್ಪನಿಗೆ ತನಿ ಎರಿತೀವಿ, ಅದಾದಮೇಲೆ ಹಾಲನ್ನು ತನಿ ಎರಿತೀವಿ. ಸೊ ಕಲ್ಲು ನಾಗಪ್ಪ ಕುಡಿಯುತ್ತಾ ಅಂತ ದಯವಿಟ್ಟು ಕೇಳಬೇಡಿ, ಇದೊಂದು ಆಚರಿಸ್ಕೊಂಬಂದಿರುವಂತಹ ಪದ್ಧತಿ, ಆಚರಿಸ್ತಾ ಇದ್ದೀವಿ. ಸೊ ಹಾಗಾಗಿ ಮೊದಲು ನಾವು ತನಿ ಎರಿಬೇಕಾದ್ರೆ ಹಾಲುಂಡು ಬಾಯಿಗೆ ನೀರುಣ್ಣು ಅಂತ ಹೇಳ್ತೀವಿ, ಅದಾದಮೇಲೆ ನೀರುಂಡು ಬಾಯಿಗೆ ಹಾಲುಣ್ಣು ಅಂತ ಹೇಳಿ ತನಿ ಎರಿತೀವಿ. ಜೊತೆಗೆ ಎಲ್ಲರ ಪಾಲುಗಳನ್ನು ಇದರಲ್ಲಿ ನಾವು ಹಾಕ್ತಾ ಹೋಗ್ತೀವಿ. ನನ್ನ ಪಾಲು, ಅಮ್ಮನ ಪಾಲು, ಅಜ್ಜನ ಪಾಲು, ಅಜ್ಜಿ ಪಾಲು, ಗಂಡನ ಪಾಲು, ಮಗನ ಪಾಲು, ಹೀಗೆ ಯಾರ್ಯಾರು ನಮಗೆ ಬೇಕಾಗಿರೋರು ಯಾರ್ಯಾರು ಇದ್ದಾರೋ, ನಮ್ಮ ಸಂಬಂಧಿಕರು ಯಾರ್ಯಾರು ಇದ್ದಾರೋ ಎಲ್ಲರ ಪಾಲುಗಳು ಸಹ ಇದರಲ್ಲಿ ಬರ್ತಾ ಹೋಗುತ್ತೆ. ನಾಗಪ್ಪನಿಗೆ ಎಷ್ಟು ಸಾಧ್ಯನೋ ಅಷ್ಟು ವೆರೈಟಿ ಹೂಗಳನ್ನು ಏರಿಸ್ತೀವಿ. ಅದರಲ್ಲೂ ಮುಖ್ಯವಾಗಿ ನಾಗಪ್ಪನಿಗೆ ನಾವು ಯಾವಾಗಲೂ ಪ್ರತಿ ವರ್ಷ ಏರಿಸ್ಕೊಂಬಂದಿರೋಂಥದ್ದು ಹಳದಿ ಮತ್ತು ಕೆಂಪು ಹೂಗಳು ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗಾಗಿ ನಾವು ಹಳದಿ ಹೂವನ್ನ ತೊಗೊಂಡ್ಬಂದಿದ್ದೀವಿ. ಅಂದರೆ ಇಲ್ಲಿ ಸೇವಂತಿಗೆ ಮತ್ತು ದಾಸವಾಳ ಹೂವನ್ನ ಏರಿಸ್ತಾ ಇದ್ದೀವಿ. ಅದರ ಜೊತೆಗೆ ನಮ್ಮ ಮನೆಯಲ್ಲೇ ಬಿಡುವಂತಹ ಪಾರಿಜಾತನ ಸಹ ನಾವು ಇಲ್ಲಿ ಏರಿಸ್ತಾ ಇದ್ದೀವಿ. ಜೊತೆಗೆ ಪತ್ರೆಗಳನ್ನು ಏರಿಸ್ತೀವಿ, ಪತ್ರೆಗಳಲ್ಲಿ ಗರಿಕೆ, ಇನ್ನು ದಾಸವಾಳದ ಎಲೆಗಳಾಗಿರ್ಬೋದು, ಈ ಥರದ ಎಲ್ಲ ಥರದ ಎಲೆಗಳನ್ನು ಸಹ ನಾವು ಪತ್ರೆಯಲ್ಲಿ ಸೇರಿಸ್ತೀವಿ. ಸೊ ಅದಾದಮೇಲೆ ಗಂಧ, ಆಮೇಲೆ ಮಂಗಳಾರತಿ, ಆಮೇಲೆ ಆರತಿ, ಇಷ್ಟು ನಾವು ಇವತ್ತು ಮಾಡುತ್ತಾ ಇರುವಂತಹ ಒಂದು ಪೂಜಾ ವಿಧಾನ ಅಂತ ಹೇಳ್ಬೋದು. ನನ್ನ ಮಗನಿಗೆ ಗಂಧದ ಕಡ್ಡಿ ಬೆಳಗೋದು ಅಂದರೆ ತುಂಬ ಇಷ್ಟ, ಧೂಪ ಅಂದರೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಅವನೀಗ ಬಂದು ಅದನ್ನ ಇಸ್ಕೊಳ್ತಾ ಇರೋದು. ಅವನಿಗೆ ಗಂಧ ಅಥವಾ ಆರತಿ ಏನೇ ನಾವು ಪೂಜೆ ಮಾಡಿದರೂ ಅವನು ಪೂಜೆ ಮಾಡಬೇಕು. ಸೊ ಹಾಗಾಗಿ ಈಗ ಪೂಜೆ ಮಾಡಬೇಕಾದ್ರೆ ನೀವು ಅವನ್ನ ತುಂಬ ನೋಡ್ತಾ ಇರ್ತೀರಿ, ಅವನು ಎಲ್ಲದರಲ್ಲೂ ಅವನು ಪೂಜೆ ಮಾಡೋದಕ್ಕೆ ಬಂದೇ ಬರ್ತಾನೆ. ಸೊ ಈಗ ಮಂಗಳಾರತಿ ಮಾಡ್ತಾ ಇದ್ದೀನಿ. ಮಂಗಳಾರತಿ ಅದಾದಮೇಲೆ ನಾನು ಆರತಿನ ಮಾಡ್ತೀನಿ. ನೀವು ನಿಮ್ಮ ಮನೆಯಲ್ಲಿ ಹೇಗೆ ನಾಗರ ಪಂಚಮಿನ ಆಚರಿಸ್ತೀರಿ ಅನ್ನೋದನ್ನು ಖಂಡಿತ ನನಗೆ ತಿಳಿಸಿ. ನಿಜವಾಗ್ಲೂ ನನಗೂ ಖುಷಿಯಾಗುತ್ತೆ, ಯಾಕಂದರೆ ನನಗೆ ಗೊತ್ತಿರೋಂತಹ ಇದರಲ್ಲಿ ಇದು ಹುಬ್ಬಳ್ಳಿ ಧಾರವಾಡ ಸೈಡಲ್ಲಿ ಮಾತ್ರ ಜಾಸ್ತಿ ನಾಗರ ಪಂಚಮಿ ಮತ್ತು ನಾಗರ ಚೌತಿನ ಆಚರಿಸ್ತಾರೆ. ಬೆಂಗಳೂರು ಮೈಸೂರು ಸೈಡಲ್ಲಿ ಇದನ್ನು ಆಚರಣೆ ಕಮ್ಮಿ. ಸೊ ಇಲ್ಲಿ ಯಾವ ಥರ ಆಚರಿಸ್ತೀರಿ ಅನ್ನೋದನ್ನು ದಯವಿಟ್ಟು ನನಗೂ ತಿಳಿಸ್ಕೊಳ್ಳಿ. ಈವನ್ ಮಂಗಳೂರು ಸೈಡಲ್ಲಿ ಅವರ ನಾಗರ ದೇವತೆಗಳಿರುತ್ತೆ, ಅವ್ರ ಮನೆ ತೋಟಗಳಲ್ಲಿ ಅವರು ಅಲ್ಲಿ ಹೋಗಿ ಆಚರಿಸ್ತಾರೆ. ಬಟ್ ಬೆಂಗಳೂರು ಮೈಸೂರು ಸೈಡಲ್ಲಿ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಯಾವ ಥರ ಆಚರಿಸ್ತಾರೆ ಅಂತ. ನಾವು ಆಚರಣೆ ಮಾಡ್ಕೊಂಡು ಬಂದಿರೋದು ನಾವು ಹುಬ್ಬಳ್ಳಿ ಧಾರವಾಡ ನಾವು ಹೇಗೆ ಆಚರಿಸ್ತೀವೋ ಅದೇ ಆಚರಣೆನೇ ಇಲ್ಲಿ ಮಾಡ್ತಾ ಬಂದಿದ್ದೀವಿ.
ಸೊ ನಿಮ್ಮ ಆಚರಣೆ ಏನಾದ್ರು ಬೇರೆ ಇದ್ದರೆ ದಯವಿಟ್ಟು ನನಗೆ ತಿಳಿಸೋದನ್ನು ಮರಿಬೇಡಿ. ನಾವು ದೇವ್ರಿಗೆ ತುಪ್ಪದ ಆರತಿನ ಮಾಡ್ತಾ ಇರೋಂಥದ್ದು ಸಾಮಾನ್ಯವಾಗಿ ಯಾವುದೇ ಹಬ್ಬ ಇದ್ರೂ ದೇವ್ರಿಗೆ ತುಪ್ಪದ ಆರತಿ ಮಾಡೇ ಮಾಡ್ತೀವಿ, ಜೊತೆಗೆ ಕಕಲಾರತಿನೂ ಮಾಡ್ತೀವಿ. ಸೊ ಎರಡನ್ನೂ ಒಟ್ಟಿಗೆ ಇಲ್ಲಿ ಇಟ್ಕೊಂಡು ಆರತಿನ ದೇವ್ರಿಗೆ ಮಾಡ್ತಾ ಇದ್ದೀವಿ. ಸೊ ಆರತಿ ಆದ ನಂತರದಲ್ಲಿ ಆರತಿ ಮಾಡಬೇಕಾದ್ರೆ ಬರೀ ಇಲ್ಲಷ್ಟೇ ನಾವು ಮಾಡ್ಕೊಳ್ಳಲ್ಲ, ಈವನ್ ಒಳಗಡೆನೂ ಸಹ ಆರತಿನ ಮಾಡ್ತೀವಿ. ಮೇಯ್ನ್ ಒಳಗಡೆ ದೇವ್ರಿಗೂ ಆರತಿ ಮಂಗಳಾರತಿ ಎಲ್ಲ ಅಲ್ಲೂ ಒಳಗಡೆನೂ ಆಗುತ್ತೆ. ಈಗ ನಾನಿಲ್ಲಿ ತೋರಿಸ್ತಾ ಇರೋದು ಇಲ್ಲಿಗೆ ಮಾತ್ರ ಸೀಮಿತವಾಗಿರೋಂಥದ್ದು. ಸೊ ಅಷ್ಟು ಗ್ರ್ಯಾಂಡ್ ಅಂತಲೂ ಅಲ್ಲ ಅಥವಾ ಕಮ್ಮಿ ಅಂತಲೂ ಅಲ್ಲ, ನಾವು ಆಚರಣೆ ಮಾಡುವಂಥದ್ದು ಹೀಗೆ. ಸೊ ಹಾಗೆಯೇ ನಾನು ಸೂರ್ಯದೇವನಿಗೂ ಸಹ ಇಲ್ಲಿ ಮಂಗಳಾರತಿನ ಮಾಡ್ತಾ ಇದ್ದೀನಿ. ಅದು ಒಂದು ಅಭ್ಯಾಸ ನಮಗೆ, ಏನೇ ಇದ್ರೂ ಸೂರ್ಯನಿಗೆ ಒಂದು ನಮಸ್ಕಾರ ಮಾಡ್ತೀವಿ, ಹಾಗೆಯೇ ಸೂರ್ಯನಿಗೂ ಸಹ ಈಗ ನಮಸ್ಕಾರ ಮಾಡಿದ್ದಾಯಿತು. ಸೊ ಇಷ್ಟು ನಮ್ಮ ಹಬ್ಬದ ಆಚರಣೆ, ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾವು ಪೂಜೆ ಮಾಡೋದು ಹೇಗೆ ಅನ್ನೋದನ್ನು ನೋಡಿದ್ರಲ್ಲ. ಸೊ ನಿಮ್ಗೆಲ್ಲರಿಗೂ ಮತ್ತೆ ಇನ್ನೊಮ್ಮೆ ಪರಿಚಯ, ಇವನು ನನ್ನ ಮಗ, ನಿನ್ನ ಹೆಸರು ಇಲ್ಲ ಆಯ್ತಾ? ಏನು ನಿನ್ನ ಹೆಸರು? ಮನ್ವಿಕ್ ಅಂತ. ಸೊ ನನ್ನ ಮಗನ ಯಾರ್ಯಾರು ಇನ್ನೂ ನೋಡಿಲ್ವೋ ಅವನ್ನ ನೋಡ್ಬೋದು. ನನ್ನ ಇನ್ನೊಂದು ಚಾನಲ್ ಇದೆ ಮಾತೆವಾಣಿಕೆ ಅಂತ, ಅದರಲ್ಲಿ ತಾಯಂದ್ರಿಗೆ ಸಂಬಂಧಪಟ್ಟಂತಹ ಕೆಲವೊಂದು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ, ಅದನ್ನು ಸಹ ನೀವು ನೋಡ್ಬೋದು. ಸೊ ಇವತ್ತಿನ ದಿನ ಹೇಗನ್ನಿಸ್ತು, ನಾಗರ ಪಂಚಮಿಯ ವಿಶೇಷ ಹೇಗನ್ನಿಸ್ತು ಅನ್ನೋದನ್ನು ದಯವಿಟ್ಟು ನನಗೆ ತಿಳಿಸೋದನ್ನು ಮರಿಬೇಡಿ.